ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಹಬ್ಬಗಳಲ್ಲಿ ಆಚರಣೆಗೆ ಆಯೋಜಿಸಿರುವ ಸ್ಪರ್ಧೆಗಳಿಗೆ ಜಾನುವಾರುಗಳಿಗೆ ಆದಷ್ಟು ಹಿಂಸೆ ನೀಡದೆ ಆಟಗಳಲ್ಲಿ ತೊಡಗಿಸುವ ಕಾರ್ಯ ಆಗಬೇಕು. ಸ್ಪರ್ಧೆಯ ಸಮಯದಲ್ಲಿ ಬೈಕ್ ಸವಾರರು ತಂಡೋಪತಂಡವಾಗಿ ಬೆನ್ನತ್ತುವುದನ್ನು ನಿಷೇಧಿಸಬೇಕು ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಹೇಳಿದರು. ಒಂದು ಈ ಸಮಯದಲ್ಲಿ ಇದ್ದರೆ ಗರಗರ ವಿನಂತಿ ಏನಪ್ಪ ಅಂತಂದ್ರೆ, ದಯವಿಟ್ಟು ಈ ಎತ್ತಿನಗಡೆ ಕುದುರೆ ಮತ್ತು ರೇಸ್ ಹೋದಾಗ ಮೋಟರ್ ಸೈಕಲ್ ಒಂದು ಮೋಟರ್ ಸೈಕಲ್ ಏನು ಸ್ವಲ್ಪ ಸಮಸ್ಯೆ ಅಂತ ಎಲ್ಲವಾಗ್ತದ. ಅದಕ್ಕೆ ದಯವಿಟ್ಟು ಮುಂದಿನ ವರ್ಷ ಆದರೂ ಸಹಿತ ನಾನು ಈ ಒಂದು ವೇದಿಕೆ ಮುಖಾಂತರ ಗರಗರ ವಿನಂತಿ ಅದ. ಸೈಕಲ್ ಮೋಟರ್ಗಳು ಯಾವ ಅದು ಜೊತೆಯಲ್ಲಿ ಬಿಡಬಾರ್ದು ಅಂತ ಹೇಳ್ಕೊಂಡು ನಾನು ಕಮಿಟಿಯವರಿಗೆ ಮತ್ತು ಸಾಹೇಬ್ ದೇಶಾಡ ಅವರಿಗೆ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಏನು ಬ್ರೇಕ್ ಕೊಡಿದ್ರೆ ಸ್ವಲ್ಪ ಏನು ಆಯ್ತಪ್ಪ ಅಂತಂದ್ರೆ ಆ ಎತ್ತುಗಳು ನಮ್ಮ ಗುರುಸೋಡಿನೇ ಎಲ್ಲ ಒಂದು ಗಾಡಿ ಟ್ರೆಕ್ಚರ್ ಸ್ವಲ್ಪ ಉಸುಗಾಡಿ ಒಂದು ಮೇಲೆ ದಪ್ಪ 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 ಬಿದ್ದು ಬಿಡ್ತಾವ. ಯಾಕೆ ಆ ಹೊತ್ತಿನ ಏನು ಹೆಚ್ಕೊಂಡ್ ಮಾಡ್ತಾರೆ ಯಾರು ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ಈ ಒಂದು ಸಾಹೇಬ್ ದೇಶಾಡ ಅವರು ಮತ್ತು ಅವರೆಲ್ಲ ಅಭಿಮಾನಿ ಈ ಬಂಧುಗಳಿಗೆ ಈ ಒಂದು ವೇದಿಕೆ ಮುಖಾಂತರ ಗಳಗಳ ವಿನಂತಿ ಮಾಡ್ಕೋತೀನಿ. ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ನಡೀತದೆ. ನಾನು ಮುದ್ದಪ್ಪ ನೋಡಿದಾಗ ಎಲ್ಲಿ ನೋಡಿದ್ರೆ ತಾಳಿಕೋಟೆ ಬಿಜಾಪುರ ಬಾಗೇವಾಡಿ ಸಿಂದಿಗೆ ನಾವು ಎಲ್ಲ ಕಡೆ ನೋಡ್ತೀವಿ. ಅದ್ರ ಕಾರಣ ಹುಣ್ಣಿಮೆ ಟೈಮ್ದಲ್ಲಿ ಬಿಜಾಪುರದಲ್ಲಿ ಒಂದು ವಿಶೇಷವಾಗಿ ಕಾಗಣಿಕೆ ಅಂತ ಒಂದು ಎತ್ತ ಬರೆಸ್ತಾರೆ. ಅದ್ರ ಬಿಟ್ಟು ಈ ಉದ್ಯಮದಲ್ಲಿ ಬಹಳ ಒಂದು ವಿಜೃಂಭಣೆ ಮಾಡ್ತಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿ ಮತ್ತೆ ಯಾವುದೇ ಬಹುಮಾನ ಯಾರ ಕಡೆಯನ್ನ ತಗೊಳಾರ್ದೇನೆ ಸ್ವತಃ ಒಂದು ನಮ್ಮ ಬಕ್ರೀದ ಈ ಒಂದು ಕಮಿಟಿ ಏನಾದ್ರೆ ಮೈಮೂಲ ಕಮಿಟಿ ಅವರೇ ಕೊಟ್ಟರೆ ಅದು ಸಹಿತ ಧನ್ಯವಾದಗಳು ಹೇಳ್ತೀನಿ. ಬಕ್ರೀದ್ ಹಬ್ಬದ ನಿಮಿತ್ತ ಪಟ್ಟಣದ ನಾಲತ್ವಾಡ ರಸ್ತೆಯಲ್ಲಿ ಬುಧವಾರ ಯುವಕರ ಬಳಗದ ನೇತೃತ್ವದಲ್ಲಿ ಆಯೋಜಿಸಿದ್ದ ಎತ್ತುಗಳ ರೇಸ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪತ್ರಕರ್ತ ಶಂಕರ್ ಹೆಬ್ಬಾಳ್ ಮಾತನಾಡಿ, ಎತ್ತುಗಳ ರೇಸ್ ಮಾಡಿದರೆ ಅವುಗಳಿಗೆ ಹಿಂಸೆಯಾಗದಂತೆ ನಡೆಸಿಕೊಳ್ಳಬೇಕು. ಓಟದ ಸಮಯದಲ್ಲಿ ಎತ್ತುಗಳಿಗೆ ಬಡಿಯುವುದು, ಅವುಗಳಿಗೆ ಶಾಕ್ ಕೊಡುವುದು ಮಾಡುವ ಕೆಲಸ ಮಾಡಬಾರದು. ಎತ್ತುಗಳಿಗೆ ಹಿಂಸೆ ಕೊಡದೆ ಬೆದರಿಸುವ ಮೂಲಕ ನಡೆಸಿಕೊಂಡರೆ ಸ್ಪರ್ಧೆ ಮತ್ತಷ್ಟು ತುರುಸಿನಿಂದ ಕೂಡಿರುತ್ತದೆ ಎಂದರು. ದಯವಿಟ್ಟು ಬೈಕ್ಗಳು ಒಂದು ಮೂರು ಗಾಡಿ ಹೋಗ್ತಾ ಇರೋ ಸುಮಾರು 100 ಗಾಡಿ ಬೈಕ್ಗಳು ಅದನ್ನ ಫಾಲೋ ಮಾಡಾಕತ್ತೀವಿ. ಅಲ್ಲಿ ಅವ್ರು ಓವರ್ಟೇಕ್ ಮಾಡ್ಬೇಕಾದ್ರೆ ಅವ್ರಿಗೆ ಆಗೋದಿಲ್ಲ. ಹಿಂದಿದ್ದ ಮುಂದೋಗಿ ಪ್ರೈಸ್ ತಗೊಳಕ್ ಸಾಧ್ಯ ಆಗೋದಿಲ್ಲ. ಉತ್ಸಾಹವನ್ನ ಹೆಚ್ಚಿಸಬಹುದಾಗಿದೆ. ಮತ್ತೆ ಎತ್ತಿಗೆ ಸಿಕ್ಕಾಪಟ್ಟೆ ಹೊಡಿತೀರಿ, ಹಂಗೆ ಓಡ್ಸಕ್ ಬಿಡಿ, ಬೆದರಿಸಿದ್ರೆ ಓಡ್ತಾವ್. ನೀವು ಸಿಕ್ಕಾಪಟ್ಟೆ ಹೊಡೆಯುದು, ಅದ್ರ ಬಾಲ ಕಚ್ಚೋದು, ಅದ್ರ ಬ್ಯಾಟರಿ ಅಂತರೋ ಅದಕ್ಕೆ ಟಚ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಅವ್ಕೆ ಯೋಚನೆ ಮಾಡ್ಬೇಕು. ನೀವು ಸ್ಪರ್ಧೆ ಮಾಡಿ ಮಾಡೋ ಪ್ರಶ್ನೆ ಏನಿಲ್ಲ. ಈ ರೀತಿ ಹಿಂಸೆ ಕೊಟ್ಟ ನೀವು ಮನೋರಂಜನೆ ತಗೊಂಡು ಸ್ವಲ್ಪ ಯಾಕೋ ಅದು ಸರಿ ಅನ್ಸಲ್ಲ. ಬಟ್ ನಾನು ಏನಾದ್ರು ಹೇಳ್ತೀನಿ, ಇದು ನೋವು ಆಗ್ತದೆ ಅಥವಾ ನಿಮ್ಗೆ ಸರಿ ಅನಿಸ್ತಾ ಇದೇನು ಹೇಳ್ತಾರೆ ಅಂತ ಅನಿಸ್ತದೆ, ಅದು ನನಗೆ ಗೊತ್ತಿಲ್ಲ. ಅದು ಆ ರೀತಿ ಮಾಡೋಕ್ಕಿಂತ ಸ್ಪರ್ಧೆಯನ್ನು ಸ್ಪರ್ಧೆಯನ್ನಾಗಿ ಮಾಡಿ, ಈ ರೀತಿ ಹಿಂಸೆಗೆ ಆಸ್ಪದ ನೀಡದಂತೆ ಸ್ಪರ್ಧೆ ಮಾಡ್ರಿ ಅಂತ ಒಂದು ಮಾತು ಹೇಳಕ್ ಬಯಸ್ತೀನಿ. ವಿಶೇಷವಾಗಿ ಸುಮಾರು ಒಂದು 3-4 ಸಾವಿರ ಜನ ಸೇರಿದ್ರು ಅಂತ ಎಲ್ಲಿ ಪ್ರಚಾರನೇ ಮಾಡಿಲ್ಲ, ಆದರೂ ಹೆಚ್ಚು ಜನ ಬಂದಿದ್ರು ಅಂತ ಮೈಗೂರಿನಲ್ಲಿ ವಿಶೇಷ ಈ ಆಯೋಜಕರಿಗೆ ಅಭಿನಂದನೆ ಹೇಳ್ತೀನಿ. ಮೈಗೂರು ವಿಶೇಷವಾಗಿ ಮೈಗೂರು ತಾಲೂಕು ಮುದ್ದೇಬಿಹಾಳ ತಾಲೂಕಿನ ನಮ್ಮ ರೈತ ಬಾಂಧವರು ಉತ್ಸಾಹಿ ಸಂಘಟಕರಿಗೆ ಅಭಿನಂದಿಸ್ತೀನಿ. ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. Thank you.
ಒಂದು ಎತ್ತು ಒಂದು ಕುದುರೆ ರೇಸ್. ಮುದಗುಣಿಕಿಯ ಸಂಗಮೇಶ್ ಗೋಗಿ ಅವರ ಎತ್ತು ಕುದುರೆ ಪ್ರಥಮ, ಕಾಶನಕುಂಟಿ ಬಿದ್ರಕುಂದಿಯ ಮಲ್ಲನಗೌಡ ಪಾಟೀಲ್ ಅವರ ಜೋಡಿ ಎರಡನೇ ಬಹುಮಾನ, ಹಿರಿಯ ಅಸಂಗಿಯ ಸಿದ್ದರಾಮ್ ದಡ್ಡಿ ಅವರಿಗೆ ಮೂರನೇ ಸ್ಥಾನ ಹಾಗೂ ಕುಂಟೋಜಿಯ ಶಬ್ಬೀರ್ ಕುಂಟೋಜಿ ನಾಲ್ಕನೇ ಬಹುಮಾನ ಪಡೆದುಕೊಂಡರು. ಪುಟ್ಟಿ ಗಾಡಿ ವಿಭಾಗ. ಮಮದಾಪುರದ ಸಂಗಪ್ಪ ಪುಂಡಿಬೀಜ ಪ್ರಥಮ, ಮುದ್ದೇಬಿಹಾಳದ ಸಾಹೇಬ್ಲಾಲ್ ದೇಸಾಯಿ ಎರಡನೇ ಸ್ಥಾನ, ವಿಜಯಪುರ ಸಮೀರ್ ಶೇಖ್ ಮೂರನೇ ಸ್ಥಾನ, ಬಿದ್ರಕುಂದಿಯ ಶ್ರೀಶೈಲ್ ಹಿರೇಮಠ್ ನಾಲ್ಕನೇ ಬಹುಮಾನ ಪಡೆದುಕೊಂಡರು. ಹೊಲದಲ್ಲಿ ಜೋಡಿತ್ತು ಪುಟ್ಟಿಗಾಡಿ ರೇಸ್. ಜಾನಮಟ್ಟಿಯ ಕರ್ನಾಟಕ ಕೇಸರಿ 800 ಮೀಟರ್ ದೂರವನ್ನು 1.42 ನಿಮಿಷದಲ್ಲಿ ಕ್ರಮಿಸಿ ಪ್ರಥಮ ಸ್ಥಾನ ಪಡೆದುಕೊಂಡರೆ ಚಲಮಿಯ ಅನಿಲ್ ಹೊಸಮನಿ ಜೋಡಿ 1.44 ನಿಮಿಷದಲ್ಲಿ ಕ್ರಮಿಸಿ ಎರಡನೇ ಸ್ಥಾನ ಪಡೆದುಕೊಂಡವು. ಮಸೂತಿಯ ರವಿ ಕಾಗಲ್ ಜೋಡಿ ಎತ್ತು 1.45 ನಿಮಿಷದಲ್ಲಿ ಕ್ರಮಿಸಿ ಮೂರನೇ ಸ್ಥಾನ ಪಡೆದುಕೊಂಡವು. ಮಂಗಳೂರಿನ ಮಹಾರಾಯ ಸಿದ್ದಪ್ರಸನ್ನ ಜೋಡಿ 1.46 ನಿಮಿಷದಲ್ಲಿ ಕ್ರಮಿಸಿ ನಾಲ್ಕನೇ ಸ್ಥಾನ ಪಡೆದುಕೊಂಡವು. ವಿಜೇತರಿಗೆ ನಗದು ಬಹುಮಾನವನ್ನು ವಿತರಿಸಲಾಯಿತು. ಪುರಸಭೆ ಸದಸ್ಯ ಮೆಹಬೂಬ್ ಗುಲಸಂಗಿ, ಬಸಪ್ಪ ತಟ್ಟಿ, ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್, ಪತ್ರಕರ್ತ ಗುಲಾಂ ಮೊಹಮ್ಮದ್ ದಫೇದಾರ್, ಮುಖಂಡರಾದ ಸಾಹೇಬ್ಲಾಲ್ ದೇಸಾಯಿ, ಸದು ಮಠ್, ಸಂಗಣ್ಣ ಮೇಲಿನ್ಮನಿ, ಹುಸೇನ್ ಮುಲ್ಲಾ, ಯೂಸುಫ್ ನಾಯ್ಕೋಡಿ, ಬಸಪ್ಪ ಮೇಲಿನ್ಮನಿ, ಮೆಹಬೂಬ್ ಸಾಬ್ ಮ್ಯಾಗೇರಿ, ನಬಿಲಾಲ್ ದೇಸಾಯಿ, ನಿಂಗಪ್ಪ ತಟ್ಟಿ, ಮಲ್ಲಣ್ಣ ಕುಂಬಾರ್, ಮಲ್ಲಪ್ಪ ಚಲವಾದಿ, ನಾಗಪ್ಪ ಚಲವಾದಿ, ಸಾಹೇಬ್ ಮೋದಿನ್ ಕಲಬುರ್ಗಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.